ಸಾರಿ ಚಿಕ್ಕಮ್ಮ, ಅದು ಮಾವ. ಹೋಗ್ಲಿ ಬಿಡು ರಾಹುಲ್, ಅವನೇ ನಿನ್ ಸ್ವಂತ ಸೋದ್ರು ಮಾವನ. ಇಲ್ವಲ್ಲ, ಬಂದು ಅಲ್ಲ ಬಳಗ ಅಲ್ಲ, ಗಂಡನ್ ಸೋದ್ರತ್ತೆ ಅಂತಾರಲ್ಲ ಹಾಗೆ. ಯಾರನ್ನೋ ಸ್ಟೇಷನ್ ಕರ್ಕೊಂಡು ಹೋದ್ರೆ ನೀನೇನಕ್ಕೆ ಬೇಜಾರು ಮಾಡ್ಕೋತೀಯ? ನನಗೊಂದು ತಮ್ಮ ಕಣ್ಣು, ನನಗ್ ನೋವಾಗತ್ತೆ. ನಿನಗೇನು, ಆ ರಾಮವಾಗ ದೀಪನ್ ಜೊತೆ ಸುತ್ತಾಡ್ಕೊಂಡು ಈಗ ಮನೆಗೆ ಬರ್ತಿದ್ಯಾ? ಇದಕ್ಕೆ ಹೇಳೋದು ನೀರಿಗಿಂತ ರಕ್ತ ಗಟ್ಟಿ ಅಂತ. ಅವ್ನು ನನ್ನ ತಮ್ಮ ಆಗಿರೋದಕ್ಕೆ ನನಗಿಷ್ಟು ನೋವಾಗ್ತಿದೆ. ದಯವಿಟ್ಟು ನನ್ನ ಮೇಲೆ ಬೇಜಾರಾಗ್ಬೇಡಿ ಚಿಕ್ಕಮ್ಮ. ಇಷ್ಟಕ್ಕೂ ನಾನು ಏನ್ ಮಾಡಿದೆ ಅಂತ? ಅವನನ್ನ ನಿನ್ ಸ್ವಂತ ಮಾವ, ನನ್ನನ್ನ ನಿಮ್ಮಮ್ಮ. ಅಮ್ಮ ಬೇಡ. ಚಿಕ್ಕಮ್ಮ ಅಂತ ನೀನ್ ಒಂದ್ಸರಿ ಅನ್ಕೊಂಡಿದ್ರು ನಮ್ ಚಿಕ್ಕಮ್ಮ ನೋವಾಗತ್ತೆ. ಮಾವನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕೋ ಬೇಡವೋ ಅಂತ ನೀನ್ ಒಂದ್ ನಿಮಿಷ ಯೋಚನೆ ಮಾಡ್ತಿದ್ದೆ ಅಲ್ವಾ ರಾಹುಲ್? ನಾ ನಿನ್ನ ಹೊರಲಿಲ್ಲ, ಹೆರ್ಲಿಲ್ಲ. ಆ ಭಾಗ್ಯ ನನಗಿಲ್ಲ ನಿಜ ರಾಹುಲ್. ಆದ್ರೆ ತಾಯಿ ಪ್ರೀತಿನಲ್ಲಿ ನಾನೇನಾದ್ರೂ ನಿನಗೆ ಕೊರತೆ ಮಾಡಿದಿನ? ಇಲ್ಲ ತಾನೆ. ಶಾಂಭವಿ ನನ್ನ ಮಗಳಾದ್ರೂ ಅವಳೇನಾದ್ರೂ ತಪ್ಪು ಮಾಡಿದ್ರೆ ಒಂದ್ ಎರಡೇಟು ಓಡ್ತಿದ್ದೀನಿ. ಆದ್ರೆ ನಿನಗೆ ಹಾಗೇನಾದ್ರೂ ಇದ್ರೆ ಹೇಳ್ಬಿಡು ರಾಹುಲ್. ದೀಪನು ಇಲ್ಲೇ ಇದ್ದಾಳಲ್ವಾ, ಅವಳೇ ನ್ಯಾಯ ಹೇಳಿ. ನನಗಿಂತ ಅವಳು ಚಿಕ್ಕವಳಾದ್ರೂ ಪರವಾಗಿಲ್ಲ, ನಾನು ಮಾಡಿದ ತಪ್ಪು ಅಂತಾದ್ರೆ ಅವಳ ಕೈಯಲ್ಲೇ ನನ್ನ ಕೆನ್ನೆ ಗೊಡಿಸ್ಕೋತೀನಿ. ಇಲ್ದೇ ಇರೋದನ್ನ ಏನು ಅಂತ ಹೇಳಿ ಚಿಕ್ಕಮ್ಮ? ಹೆತ್ತಿ ತಾಯಿಗಿಂತ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಹೌದು ತಾನೆ, ನಾನು ನಿನ್ನ ತಾಯಿಯನ್ನು ಅಧಿಕಾರದಲ್ಲಿ ಕೇಳ್ತಾ ಇದ್ದೀನಿ. ಹೇಳು, ಯಾಕೆ ನನ್ನ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟೆ? ಇಲ್ಲ ಚಿಕ್ಕಮ್ಮ, ನಯನನ್ನ ಮಾವ ಹೊಡೆದೋಗ್ತಿರುವಾಗ ಅಡ್ಡ ಹಾಕಿ ಯಾಕೆ ಹೀಗೆ ಮಾಡಿದೆ ಅಂತ ವಿಚಾರಿಸ್ತಿದ್ದೆ. ಅಷ್ಟರಲ್ಲೇ ಪೊಲೀಸ್ನವ್ರು ಬಂದು ಮಾವನ್ನ ಅರೆಸ್ಟ್ ಮಾಡಿದ್ರು. ನನಗೇನು ಗೊತ್ತಿಲ್ಲ ಚಿಕ್ಕಮ್ಮ. ಮತ್ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದು? ನಾನೇ ಕಾಲ್ ಮಾಡಿ ಹೇಳಿದ್ದು. ಅಕ್ಕವ್ರೆ, ಅಕ್ಕವ್ರೆ, ಇಲ್ಲ ಬಿಡಿ ದಿಬ್ಬವ್ವ, ನಿನಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಅಪ್ಪ, ಇದ್ರಲ್ಲಿ ಗೊತ್ತಾಗದೆ ಇರೋದಕ್ಕೆ ಏನಿದೆ? ನೀಲ್ಕಂಠ ಅವರು ನನ್ನ ಕಣ್ ಮುಂದೆನೆ ನಯನಾಗ ಹೊಡೆದೋದ್ರು, ಅದು ಅಪರಾಧ ಅಲ್ವಾ? ಯಾರೇ ಆಗ್ಲಿ ತಮ್ ಕಣ್ಮುಂದೆ ಕ್ರೈಮ್ ನಡೆದಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ಬೇಕಾಗಿರೋದು ಅವ್ರ ಡ್ಯೂಟಿ. ನಾನು ಅದನ್ನೇ ಮಾಡ್ದೆ. ಇದ್ರಲ್ಲಿ ನನ್ಗೇನು ತಪ್ಪು ಕಾಣ್ತಾ ಇಲ್ಲಪ್ಪ. ತಪ್ಪು ಮಾಡಿರೋರು ಅವರು, ಅದಕ್ಕೆ ಪೊಲೀಸರವ್ರನ್ನ ಎಳ್ಕೊಂಡೋಗಿದ್ದಾರೆ. ಎಲ್ಲ ಸರಿಯಾಗೇ ಇದೆಯಲ್ಲ. ಗೊತ್ತಾಗ್ಲಿಲ್ವಾ? ನಾನು ಮನಯ್ಯನ, ನೀವ್ ಯಾರಿಗೂ ಕೆಟ್ಟದ್ ಬಯಸೋರೆ ಅಲ್ಲ. ಅಲ್ಲ, ನಿಮಗ್ ಒಳ್ಳೇದು ಕೆಟ್ಟದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ.
ನೀವು ಗುಡಿಯಲ್ಲಿರೋ ದೇವರಾಗಿದ್ದೀರಾ? ಅಮ್ಮ, ಅವ್ರಿಗೆ ಯಾಕೆ ನಿಮ್ ಮೇಲೆ ಅಷ್ಟೊಂದು ಕೋಪ? ಅಲ್ಲ, ಅವ್ರು ನಿಮ್ಮನ್ನ ಕೊಲೆ ಮಾಡಕ್ ನೋಡಿದ್ರು, ಯಾಕೆ ಅವ್ರಿಗೆ ಅಷ್ಟೊಂದು ದ್ವೇಷ? ಅಮ್ಮ, ಯಾಕಿದೆಲ್ಲ? ನೀವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀರ ಅಮ್ಮ ಹೇಳಿ. ಅಮ್ಮ, ಅಮ್ಮ, ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದು ತಪ್ಪು ಮಾಡದ್ನ? ನಮ್ ಮನೆ ಕರ್ಕೊಂಡ್ ಬಂದಿದ್ದಕ್ಕೆ ನಮ್ ಮೇಲಿನ ದ್ವೇಷಕ್ಕೆ ಜನ ನಿಮಗ್ ಕಾಟ ಕೊಡ್ತಾ ಇದಾರ? ಇಲ್ಲಿ ಏನಾಗ್ತಾ ಇದೆ ಅಮ್ಮ? ತಾತ, ತಾತ, ನಿಮಗೆಲ್ಲ ಗೊತ್ತಿದೆ, ಆದ್ರೆ ನೀವೇ ನಿಮ್ ಬಾಯನ್ನ ಕಟ್ಟಾಕೊಂಡಿದ್ದೀರಾ, ಯಾಕೆ ಅಂತ ನಮಗ್ ಕೇಳಕ್ ಆಗ್ತಾ ಇಲ್ಲ. ಆದ್ರೆ ತಾತ, ನಮ್ಮ ಅಮ್ಮಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಇದನ್ ತಡಿಯಕ್ಕೆ ನಾನ್ ಏನ್ ಮಾಡ್ಬೇಕು ಹೇಳಿ, ಹೇಳಿ ತಾತ. ನಿಮಗ್ ಗೊತ್ತಿದ್ರೆ ದಯವಿಟ್ಟು ಹೇಳಿ ತಾತ. ನೈನಾ, ನೊಂದ್ಕೋಬೇಡಮ್ಮ, ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ತಾತ, ಈ ಮನೆಯಲ್ಲಿ ನಾನು ತಾರ ಬಿಟ್ರೆ ನಮಗಿನ್ಯಾರು ಇಲ್ಲ ತಾತ. ಏನೋ, ಈ ಅಮ್ಮನ ಕರ್ಕೊಂಡ್ ಬಂದು ನಮ್ಮ ಮನೇಲಿ ಇಟ್ಕೊಂಡ್ರೆ ಯಾಕೆ ಜನಗಳಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ? ಯಾಕೆ ತಾತ? ಹೇಳಿ ತಾತ, ಅಮ್ಮನ ಕಾಪಾಡ್ಕೊಳಕ್ಕೆ ಅದ್ ಏನ್ ಮಾಡ್ಬೇಕು ಹೇಳಿ, ಯಾರ್ ಕಾಲ್ ಹಿಡಿಬೇಕು ಹೇಳಿ, ನಾನು ಅದನ್ನೆಲ್ಲಾನು ಮಾಡ್ತೀನಿ ಹೇಳಿ ತಾತ. ಏನ್ ಮಾಡ್ಬೇಕು? ತಾತ, ಆ ಏಟು ನನ್ ತಲೆಗೆ ಬಿತ್ತು ಸರಿ, ನಾನು ಅದನ್ನ ತಡ್ಕೊಂಡೆ. ಅದೇ ಏಟು ಅಮ್ಮನ ತಲೆಗೆ ಬಿದ್ದಿದ್ರೆ ಅವರ ಏಟ್ನ ತಡ್ಕೋತಾ ಇದ್ರ ತಾತ? ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾ ಇದ್ರು ತಾತ. ಅಯ್ಯೋ, ನನಗದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ಅಮ್ಮ, ಅಮ್ಮ, ತಾತ, ಎಲ್ಲ ಗೊತ್ತಿದ್ದು ಸುಮ್ಮನೆ ಇರೋ ತಪ್ಪಲ್ವಾ? ನಯನ ಹೇಳೋದು ಸರಿ ತಾತ, ಆ ಏಟು ನಯನಗಲ್ದೆ ಅಮ್ಮಗ್ ಬಿದ್ದಿದ್ರೆ ಏನಾಗ್ತಿತ್ತು? ಇದೆಲ್ಲ ಯಾಕೆ ನಡೀತಿದೆ ಅಂತ ಹೇಳಿ ತಾತ. ಇದೆಲ್ಲ ಇಲ್ಲಿಗೆ ನಿಲ್ಲುತ್ತೆ ಅಂತ ನನಗ್ ಅನ್ನಿಸ್ತಿಲ್ಲ. ಆ ಕಿರಾತ್ಕ ಬಂದು ಮತ್ತೆ ಏನಾದ್ರೂ ಮಾಡಿದ್ರೆ ಏನ್ ಗತಿ? ನೀ ಹೇಳಿದ್ದೆಲ್ಲ ನಿಜ ಕಡಮ್ಮ, ಈ ತಾಯಿಗೆ ಇನ್ನೂ ಅಪಾಯ ಇದೆ. ನಯನಾ, ಈಗಲೂ ಹೇಳ್ತಾ ಇದ್ದೀನಿ, ಈ ತಾಯಿಗೆ ಇನ್ನೂ ಅಪಾಯ ಇದ್ದೇ ಇದೆ. ಪುನಃ ಪುನಃ ಹೇಳ್ತಾ ಇದ್ದೀನಿ, ಇವರನ್ನ ಮನೆಯಿಂದ ಆಚೆ ಕರ್ಕೊಂಡು ಹೋಗಿ ಕೂಡುದು. ಇವತ್ತೇನೋ ಪುಣ್ಯ ಚೆನ್ನಾಗಿತ್ತು, ಬದುಕೊಂಡ್ರು. ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಮ್ಮ, ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅಲ್ಲ ತಾತ, ಯಾಕೆ ಅವ್ರಿಗೆ ಇವ್ರ ಮೇಲೆ ಅಷ್ಟೊಂದು ದ್ವೇಷ ಅದನ್ನಾದ್ರೂ ಹೇಳಿ. ನೋಡವ್ವ, ಇದು ನಾನು ಕೇಳೋದು ಅಲ್ಲ, ನಾನು ಹೇಳೋದು ಅಲ್ಲ, ನಾನು ಹೇಳೋದು ಇಲ್ಲ ಅಷ್ಟೇ. ನೈನಾ, ಇದೊಂದು ದೊಡ್ಡ ಜೀವ ಕಣವ್ವ, ಇದನ್ನ ಕಾಪಾಡ್ತಾ ಇದ್ರಿ, ಇನ್ನೂ ಚೆನ್ನಾಗಿ ಕಾಪಾಡಿ. ಇದಕ್ಕಿಂತ ನಾನು ಇನ್ನೇನು ಹೇಳಕ್ಕಿಲ್ಲ.